ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಬಂದು ಪಿಂಗ್ ಮಾಡೋದು ಅನ್ನೋದು. ಇವತ್ತಿನ ಟಾಪಿಕ್ಕು ತುಂಬ ಈಸಿಯಾಗಿರುತ್ತೆ, ಎಂಥ ಬಿಗಿನರ್ಸ್ ಆದರೂ ಇದು ಈ ಪೈಪಿಂಗು ನೀಟಾಗಿ ಬರುತ್ತೆ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರಾ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಎರಡು ಸರಿ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಅಷ್ಟೇ. ಸೊ ಅದಾದಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ನೀಟಾಗಿ ಬಂದುಬಿಡುತ್ತೆ. ಸೊ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಗೊತ್ತಲ್ಲ, ವಿಜಿ ಟೈಲರಿಂಗ್ ಕ್ಲಾಸು ಇದು ನನ್ನ ಹೊಸ ಚಾನಲ್ಲು. ಟೈಲರ್ ಟ್ರೈನಿಂಗ್ ಅವಶ್ಯಕತೆ ಯಾರಿಗಿದೆ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಲ್ಲಾಗಲೇ ಸಿಮ್ಮಿ ಪಾರ್ಟ್ ಮುಗಿದಿದೆ. ಸೊ ಸ್ವಲ್ಪ ವೆಯ್ಟಿಂಗಲ್ಲಿಟ್ಟಿದ್ದೀನಿ. ಯಾರ್ಯಾರು ಇನ್ನೂ ಸಿಮ್ಮಿ ಪಾರ್ಟ್ ಕಂಪ್ಲೀಟ್ ಮಾಡಿಲ್ಲ, ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಷ್ಟರಲ್ಲೇ ಅದಕ್ಕೆ ನೆಕ್ಸ್ಟು ನನ್ನ ನೆಕ್ಸ್ಟ್ ಏನು ಟಾಪಿಕ್ ಇದೆ, ಸೊ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ನೋಡಿ, ಫಸ್ಟು ನಾನು ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ಈ ಥರ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೇನು ಮೆಷರ್ ಬೇಡ, ಯಾಕಂದರೆ ನಾವು ಇದು ಎಕ್ಸ್ಟ್ರಾ ಬಂದಿಂದ ಕಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಯಾವುದೇ ಮೆಷರ್ ಮಾಡಿಲ್ಲ, ಬಟ್ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಒಂದು ಕಾಲು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಅಷ್ಟೇ, ಒಂದು ಕಾಲು ಒಂದೂವರೆ ಇಂಚ್ ತೊಗೊಂಡ್ರು ಪರವಾಗಿಲ್ಲ. ಸೊ ಈಗ ಇದನ್ನು ನಾವು ಪೈಪಿಂಗ್ ಮಾಡ್ಕೊಳ್ಳೋಣ. ಪೈಪಿಂಗ್ ಮಾಡೋಕ್ಕೆ ಒಂದು ಇಡೀ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದಕ್ಕೊಂದು ಪೈಪಿಂಗ್ ಹಾಕಿದ್ರೆ ಫಿನಿಷ್ ಆಗುತ್ತೆ. ಸೊ ಈ ಥರ ಒಂದು ರೆಡಿ ಮಾಡ್ಕೊಂಬಿಡಿ. ಸೊ ಈಗ ನೋಡಿ, ಟರ್ನ್ ಮಾಡ್ಕೊಳ್ಳೋಣ. ಸೊ ಹಾಗೆ ನಾನು ಹೇಳಿದಾಗೆ ನಾನೆಲ್ಲೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ. ಒಂದೂವರೆ ಇಂಚು, ಒಂದು ಇಂಚು, ಒಂದೂವರೆ ಇಂಚು, ಓಕೆ ಪರವಾಗಿಲ್ಲ ತೊಗೊಳ್ಳಿ. ಯಾಕಂದರೆ ಇದು ಎಕ್ಸ್ಟ್ರಾ ಬಂದರೆ ನಾವು ಕಟ್ ಮಾಡೋ ಚಾನ್ಸ್ ಇರುತ್ತೆ, ಎಕ್ಸ್ಟ್ರಾ ಕಟ್ ಮಾಡ್ಬೋದು. ಸೊ ಹಾಗಾಗಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಕ್ರಾಸ್ ಪೀಸಲ್ಲೇ ತೊಗೊಳ್ಬೇಕು ಪೈಪಿಂಗಿಗೆ. ಯಾವುದೇ ಪೈಪಿಂಗ್ ಮಾಡಿ ಕ್ರಾಸ್ ಪೀಸಲ್ಲೇ ಬಟ್ಟೆ ತೊಗೊಳ್ಬೇಕು. ಕ್ರಾಸ್ ಪೀಸಲ್ಲಿ ಬಟ್ಟೆ ತೊಗೊಂಡು ನೋಡಿ ಈ ಥರ ಕಟ್ ಮಾಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾವು ಫಸ್ಟು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡಿ, ಸೀದಾ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ನ. ಇದು ಉಲ್ಟಾ ನಮ್ಗೆ ಕಾಣಿಸ್ಬೇಕು ಪೀಸ್ದು, ಸೀದಾ ಇದು ಬ್ಲೌಸ್ಗೆ ಕಡೆ ಹೋಗುತ್ತೆ, ಇದು ಉಲ್ಟಾ. ಸೊ ಒಂದು ಅರ್ಧ ಇಂಚಷ್ಟು ಆಚೆ ಬಿಟ್ಟು, ಬ್ಲೌಸ್ಗಿನ್ನ ಅರ್ಧ ಇಂಚಷ್ಟು ಆಚೆ ಬಿಟ್ಟು, ಕಾಲು ಇಂಚು ಮಾರ್ಜಿನಲ್ಲಿ ಪೈಪಿಂಗಿಗೆ ಯಾವಾಗಲೂ ಮಾರ್ಜಿನ್ ಕರೆಕ್ಟಾಗಿರಬೇಕು. ಕಾಲು ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಹಾಕೊಂಡು ಆದಮೇಲೆ ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಪೈಪಿಂಗ್ ಪೀಸ್ ಏನಿದೆ, ಅದು ಏನು ಬಾಡಿ ಪೀಸ್ಗಿನ್ನ ಈ ಪೈಪಿಂಗ್ ಪೀಸ್ ಏನಿದೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವಿಲ್ಲಿ ಒಂದು ಚಿಕ್ಕದಾಗಿ ನಾಚ್ ಹಾಕ್ಕೊಂಡ್ಬಿಡೋಣ. ಸೊ ಈ ಥರ ನಾಚಸ್ ಸುತ್ತ ಹಾಕ್ಕೊಂಡ್ಮೇಲೆ, ಸೊ ಇಷ್ಟು ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಇಷ್ಟು ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಈ ಲೆವೆಲ್ಗೆ, ಸೊ ಇವಾಗ ನಾವೇನು ಮಾಡಬೇಕು, ಇದನ್ನು ನಾವು ಒಂದು ನೋಡಿ ಈ ಥರ ಒಂದು ಮಾರ್ಜಿನ್ನು ಅಂದರೆ ನೋಡಿ, ಇವಾಗ ಇಲ್ಲಿಂದ ಇಷ್ಟು ಅಗಲ ಸ್ಟಾರ್ಟ್ ಆಗಿದೆಯಲ್ಲ, ಎಂಡ್ವರೆಗೂ. ಸೊ ಅದೇ ವಿಡ್ತಲ್ಲಿ ನಾವು ಫೋಲ್ಡ್ ಮಾಡ್ತಾ ಸ್ಟಿಚ್ ಹಾಕಬೇಕು. ನೋಡಿ, ಇನ್ಸೈಡ್ ನೋಡಿ ಈ ಥರ ಬರುತ್ತೆ. ನಮಗೆ ಬಟ್ಟೆ ಇನ್ನೂ ಜಾಸ್ತಿ ಇದೆ ಅಂದರೆ ನಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟಕ್ಕೆ ಇಟ್ಕೋಬೇಕು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಬೇಕು. ಇಟ್ಕೊಂಡು ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಮಾರ್ಜಿನಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಎಡ್ಜ ಸ್ಟಿಚ್ ಹಾಕ್ಕೋಬೇಕು. ಸೊ ಈ ಥರ ಸ್ಟಿಚ್ ಹಾಕಿದ್ಮೇಲೆ ಬ್ಲೌಸ್ನ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡಾಗ ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ ನೋಡಿ, ನಾವೇನಾದ್ರೂ ಏರುಪೇರು ತೊಗೊಂಡ್ರೆ ಬಟ್ಟೆ, ಸೊ ಈ ಥರ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಅದನ್ನು ನಾವು ಎಡ್ಜಲ್ಲಿ ಕಟ್ ಮಾಡ್ಕೊಂಡು ತೆಗೆದುಬಿಡ್ಬೇಕು.
ಸೊ ಈ ಥರ ಕಟ್ ಮಾಡಿಕೊಂಡು ನೋಡಿ ಇಷ್ಟು ಈ ಲೆವೆಲಲ್ಲಿದ್ದರೆ ಸಾಕು. ಸೊ ಇಷ್ಟು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಡಿ. ಸೊ ಇಲ್ಲೂ ಅಷ್ಟೇ ಒಂದು ಹಾಫ್ ಇಂಚು ಕಾಲು ಇಂಚು ಇದ್ದರೆ ಸಾಕು. ಸೊ ಇದನ್ನು ಅಷ್ಟೇ ಲೆವೆಲಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡ್ಕೊಂಡು ಇದಾದಮೇಲೆ ನಾವಿವಾಗ ಪೈಪಿಂಗ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಸೊ ನೋಡಿ ಈ ಥರ ನೋಡಿ ಒಂದೇ ಈವನ್ ಆಗಿ ಬಂದ್ಬಿಡುತ್ತೆ ಪೈಪಿಂಗು. ನೀವು ಸಣ್ಣ ಬೇಕಂದರೆ ಸಣ್ಣ ಮಾಡ್ಕೊಬೋದು, ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಬೋದು. ಸೊ ನಾನು ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಒಂಚೂರು ದಪ್ಪ ಮಾಡಿದ್ದೀನಿ. ಸೊ ಇದನ್ನಿನ್ನ ಸಣ್ಣ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ, ಆರಾಮ್ಸಿ ಬರುತ್ತೆ, ಒಳ್ಳೆ ಪೈಪಿಂಗ್ ಮೆಥಡು. ಸೊ ಈಸಿ ಕೂಡ, ಬಿಗಿನರ್ಸ್ ಯಾರಿದ್ದೀರಾ ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ, ನಿಮ್ಗೆ ತುಂಬ ಈಸಿಯಾಗಿ ಬರುತ್ತೆ ಪೈಪಿಂಗ್ ಮಾಡೋ ಮೆಥಡು. ಸೊ ಈಸಿಯಾಗಿ ಮಾಡೋ ಮೆಥಡು ಬಿಗಿನರ್ಸ್ಗೋಸ್ಕರ. ಸೊ ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು, ಏನೋ ಒಂದು ಕೊಡಿ, ಹಾಗೆ ಅಂತ ಹೋಗ್ಬೇಡಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.